नेक्स्ट चैप्टर रिकॉर्डिंग ट्रांजैक्शन टू ना इदुवरेगू रिकॉर्डिंग ट्रांजैक्शन वन बगे तिळ्कोंडिद्दीवि इवाग रिकॉर्डिंग ट्रांजैक्शन टू रिकॉर्डिंग ट्रांजैक्शन टू इदरल्लि मेन आगि फस्ट नावु सिंगल कॉलम कैश बुक डबल कॉलम कैश बुक बगे तिळ्कोंता होग्तीवि नेक्स्ट टाइप्स आफ् अकौंट्स बगे लेडजर्स ना माड्कोंडु होग्तीवि फर्स्ट वन तिळ्कोळ्ळोण टाइप्स आफ् बुक्स आफ् अकौंट्स टू मार्क्स गे केळबहुदु निमगे याव्याव टाइप्स आफ् बुक्स आफ् अकौंट्स बरबहुदु अंत हेळि फर्स्ट वन कैश कैश बुक और कैश अकौंट कैश बुक नमगेनिरुत्ते नावेनेल्ला कैश रिलेटेड एंट्रीस फॉर एग्जांपल कैश पर्चेस कैश सेल्स कैश रिसीव्ड कैश पेड अंत एनेल्ला एंट्रीस नमगे कैश अकाउंट अल्ली और कैश बुक अल्ली नावु मेंटेन मार्तीवि सेकंड वन पर्चेस बुक पर्चेस बुक अल्ली ना कैश एंट्री हाँता हिवो अदे सेम पर्चेस बुक पर्चेस एंट्री ना हाँता हिवी नावे पर्चेस नेक्स्ट पर्चेस रिटर्न बुक पर्चेस रिटर्न बुक पर्चेस रिटर्न बुक ऑब्वियसली ना ऐन कन्सिडर मातीवी अरे ಏನನ್ನ ನಾವು ಪರ್ಚೇಸ್ ಮಾಡಿರ್ತೀವೋ ಆ ಪರ್ಚೇಸಸ್ ಅಲ್ಲಿ ಏನೆಲ್ಲ ರಿಟರ್ನ್ ಆಗಿದೆ ಅದನ್ನ ನಾವು ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಸೇಲ್ಸ್ ಬುಕ್ ಸೇಲ್ಸ್ ಬುಕ್ ಅಲ್ಲಿ ಸೇಲ್ಸ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಅದೇ ತರ ಸೇಲ್ಸ್ ರಿಟರ್ನ್ಸ್ ಬುಕ್ ಅಲ್ಲಿ ಏನೆಲ್ಲ ಸೇಲ್ ರಿಟರ್ನ್ ಆಗಿದೆ ಅದನ್ನ ನಾವು कन्सिडर माता होती सिक्स्थ वन जर्नल प्रॉपर जर्नल प्रॉपर अंदर एलू ना अंदर कन्सिडर माता होती सिक्स टाइप्स कॉल्ड सब्सिडरी बुक आरु टाइप बुक नावेन करती सब्सिडरी बुक्स सब्सिडरी बुक्स अंत करती कैश अकाउंट और कैश बुक टाइप्स ना नोड़ कैश अकाउंट टाइप्स फर्स्ट कैश बुक इज ए बुक इज इन विच ऑल ट्रांजैक्शन रिलेटेड टू कैश ಆಲ್ ಟ್ರಾನ್ಸಾಕ್ಷನ್ ಏನೆಲ್ಲ ರಿಲೇಟೆಡ್ ಟು ಕ್ಯಾಶ್ ಆಗಿದೆ ಅದನ್ನ ನಾವೇನಂತ ಕರಿತೀವಿ ಕ್ಯಾಶ್ ಬುಕ್ ಅಂತ ಹೇಳಿ ಕರಿತೀವಿ ಆ ಕ್ಯಾಶ್ ಬುಕ್ ಅಲ್ಲಿ ಟೈಪ್ಸ್ ನೋಡೋಣ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಸೆಕೆಂಡ್ ಒನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ सिंगल कॉलम कैश बुक डबल कॉलम कैश बुक थर्ड वन ट्रिपल कॉलम कैश बुक ट्रिपल कॉलम कैश बुक फोर्थ वन पेटी कैश बुक पेटी कैश बुक ना सिंगल कॉलम कैश बुक अल्ली यावतर अंदरे ओनली सिंगल अमाउंट only single amount of transaction na mention martta hogtivi ade double column cash book bandre namige cash e bere bank e bere aa tara journal entries na ledger ge post martivi triple column cash book same as it is different muru column irantaha amount na navu consider maadi muru column amount ge ಆಗ್ತೀವಿ ಅದೇ ಪೆಟ್ಟಿ ಕ್ಯಾಶ್ ಬುಕ್ ಗೆ ಬಂದ್ರೆ ನಾವು ಡೈಲಿ ಎಕ್ಸ್ಪೆನ್ಸಸ್ ಪೆಟ್ಟಿ ಎಕ್ಸ್ಪೆನ್ಸಸ್ ಏನು ಮಾಡ್ತೀವಿ ಅದನ್ನ ನಾವು ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ಹಾಕ್ತೀವಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಪೆಟ್ಟಿ ಕ್ಯಾಶ್ ಬುಕ್ ರೆಸಿಪ್ಟ್ಸ್ ಆರ್ ಪೇಮೆಂಟ್ಸ್ ರೆಕಾರ್ಡೆಡ್ ಇಸ್ ಕಾಲ್ಡ್ ಕ್ಯಾಶ್ ಬುಕ್ ನಾವೇನೆಲ್ಲ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ನ ಮಾಡ್ತೀವಿ ಅದನ್ನ ರೆಕಾರ್ಡ್ ಮಾಡ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ
ಕ್ಯಾಶ್ ಬುಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಫಸ್ಟು ಇವಾಗ ಪ್ರಾಬ್ಲಮ್ಸ್ ಫಸ್ಟಲ್ಲಿ ನಾವು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಈ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಬುಕ್ ರೆಕಾರ್ಡೆಡ್ ಆಲ್ ಟ್ರಾನ್ಸಾಕ್ಷನ್ ಎ ಕಂಪ್ಲೀಟ್ ರೆಕಾರ್ಡ್ ಆಫ್ ಎ ಕ್ಯಾಶ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ವೆನ್ ಆಲ್ ದಿ ಕ್ಯಾಶ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಮೇಡ್ ಇನ್ ಕ್ಯಾಶ್ ಬೈ ಬಿಸ್ನೆಸ್ ಆರ್ಗನೈಸೇಷನ್ ಓನ್ಲಿ. ನಾವೇನೆಲ್ಲ ಟ್ರಾನ್ಸಾಕ್ಷನ್ ನಡೆಸಿರ್ತೀವಿ, ಕ್ಯಾಶ್ ಆಗಿರ್ಬೋದು, ರೆಸಿಪ್ಟ್ ಆಗಿರ್ಬೋದು, ಪೇಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಏನ್ರ ಮೇಲೆ ಮೇಡ್ ಇನ್ ಕ್ಯಾಶ್ ಬೈ ಬಿಸ್ನೆಸ್ ಆರ್ಗನೈಸೇಷನ್ ಓನ್ಲಿ. ಫಾರ್ಮೆಟ್ ಹೇಳ್ಕೊಡ್ತೀನಿ. ಫಸ್ಟು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ದು ಫಾರ್ಮೆಟ್ ಏನಂದರೆ ನೋಡಿ, ಫಾರ್ಮೆಟ್ ಇದು ಡೇಟ್ ರೆಸಿಪ್ಟ್ಸ್ LF ಅಮೌಂಟ್ ಡೇಟ್ ಪೇಮೆಂಟ್ಸ್ JF ಅಮೌಂಟ್. ನಿಮಗೆ ಈಸಿಯಾಗಿ ಅನಲೈಸ್ ಆಗೋಗುತ್ತೆ ರೆಸಿಪ್ಟ್ಸ್ ಅಂದ್ರೇನು, ಪೇಮೆಂಟ್ಸ್ ಅಂದ್ರೇನು ಅಂತೇಳಿ. ಇದು ಬಂದ್ಬಿಟ್ಟು ಫಾರ್ಮೆಟ್ ಡೇಟ್ ರೆಸಿಪ್ಟ್ಸ್ LF ಅಮೌಂಟ್ ಡೇಟ್ ಪೇಮೆಂಟ್ಸ್ JF ಅಮೌಂಟ್ ಸೇಮ್ ಆಸ್ ಇಟ್ ಈಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನಾವು ಡೆಬಿಟ್ ಸೈಡ್ ಎಲ್ಲ ಏನೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂದರೆ ರೆಸಿಪ್ಟ್ಸು, ನಮಗೆ ಯಾವುದೆಲ್ಲ ಇನ್ಕಮ್ಸ್ ಬಂದಿದೆ ಅಂತ ನಾವು ಟ್ರೀಟ್ ಮಾಡ್ತೀವೋ ಅದನ್ನೆಲ್ಲ ನಾವು ರೆಸಿಪ್ಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ರಿಸೀವ್ಡ್, ಸೇಲ್ಸ್, ಇಂಟ್ರೆಸ್ಟ್ ರಿಸೀವ್ಡ್, ಕ್ಯಾಶ್ ಇನ್ ಹ್ಯಾಂಡ್, ಇದನ್ನೆಲ್ಲ ನಾವು ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಪೇಮೆಂಟ್ಸಿಗೆ ಬಂದಾಗ ಪೇಯ್ಡ್ ರೆಂಟ್, ಪೇಯ್ಡ್ ಸ್ಯಾಲರಿ, ಪರ್ಚೇಸ್ ಗೂಡ್ಸ್, ಪರ್ಚೇಸ್ ಮೆಷಿನರಿ, ಇದನ್ನೆಲ್ಲ ನಾವು ಪೇಮೆಂಟ್ಸಿಗೆ ಕನ್ಸಿಡರ್ ಮಾಡ್ತೀವಿ. ನಾವೇನೆಲ್ಲ ಪೇ ಮಾಡ್ತೀವಿ ಅದನ್ನ ನಾವು ಪೇಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನೆಲ್ಲ ಅಮೌಂಟ್ನ ನಾವು ರಿಸೀವ್ ಮಾಡ್ತೀವಿ ಅದನ್ನ ನಾವು ರೆಸಿಪ್ಟ್ಸ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನ್ ಎ ಕಂಪ್ಲೀಟ್ ರೆಕಾರ್ಡ್ ಆಫ್ ಎ ಕ್ಯಾಶ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ವೆನ್ ದ ಆಲ್ ದಿ ಕ್ಯಾಶ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಮೇಡ್ ಬೈ ದಿ ಕ್ಯಾಶ್ ಬೈ ಎ ಬಿಸ್ನೆಸ್ ಆರ್ಗನೈಸೇಷನ್. ಇದನ್ನ ನಾವು ಏನರಲ್ಲಿ ಕನ್ಸಿಡರ್ ಮಾಡ್ತೀವಿ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಅಂತ ಬೈಫರ್ಗೇಷನ್ ಮಾಡಿಕೊಂಡು ಪ್ರಾಬ್ಲಮ್ನ ಮಾಡ್ತೀವಿ. ನಿಮಗೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಏನರ್ಥ ಆಯಿತು, ಕ್ಯಾಶ್ ಬುಕ್ಕಲ್ಲಿ ಯಾವ ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಬರುತ್ತೆ ಅಂತ ಅರ್ಥ ಆಯಿತು, ಯಾವುದನ್ನು ನಾವು ಸಬ್ಸಿಡರಿ ಬುಕ್ಸ್ ಅಂತ ಕರಿತೀವಿ ಅಂತ ಹೇಳಿ ಅರ್ಥ ಆಯಿತು. ನೆಕ್ಸ್ಟು ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ತಿಳ್ಕೊಳ್ಳೋಣ. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್, ಇದೇ ಥರ. ದಿಸ್ ಟೈಪ್ಸ್ ಆಫ್ ಕ್ಯಾಶ್ ಬುಕ್, ದೀಸ್ ಆರ್ ಟೂ ಡಾಕ್ಯುಮೆಂಟ್ ಆಫ್ ಅಮೌಂಟ್ ಈಚ್ ಸೈಡ್ ಆಫ್ ಕ್ಯಾಶ್ ಅಂಡ್ ಕ್ಯಾಶ್ ಬುಕ್. ಒನ್ ಈಸ್ ಬ್ಯಾಂಕ್ ಕಾಲಮ್. ಇಷ್ಟೊತ್ತವರೆಗೂ ನಾವು ಕ್ಯಾಶ್ ಕಾಲಮ್ ಮಾತ್ರ ಕನ್ಸಿಡರ್ ಮಾಡ್ತಿದ್ವು. ನೆಕ್ಸ್ಟು ಡಬಲ್ ಎಂಟ್ರಿನಲ್ಲಿ ನಾವು ಕ್ಯಾಶ್ ಕಾಲಮ್ ಪಕ್ಕ ಬ್ಯಾಂಕ್ ಕಾಲಮ್ನ ಕನ್ಸಿಡರ್ ಮಾಡ್ತೀವಿ. ಇಷ್ಟು ನಮಗೆ ಸಿಂಗಲ್ ಕಾಲಮ್ ಮತ್ತು ಡಬಲ್ ಕಾಲಮ್ದು ಫಾರ್ಮೆಟ್ಸ್. ಇವೆರಡರಲ್ಲೂ ಅವರು ಪ್ರಾಬ್ಲಮ್ಸ್ನ ಕೇಳ್ಬೋದು. ನೋಡಿ, ಇಲ್ಲೂ ನಾನು ನಿಮಗೆ ಫಾರ್ಮೆಟ್ ತೋರಿಸ್ತೀನಿ ಯಾವ ಥರ ಸಿಂಗಲ್ ಕಾಲಮ್ಮು ಡಬಲ್ ಕಾಲಮ್ ಅಂತೇಳಿ. ಸಿಂಗಲ್ ಕಾಲಮ್ದು ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಡಬಲ್ ಕಾಲಮ್ದು ಇವಾಗ ತಿಳ್ಕೊಳ್ಳೋಣ. ಫಸ್ಟು ಡೇಟ್ ಪರ್ಟಿಕ್ಯುಲರ್ಸ್ LF ಕ್ಯಾಶ್ ಬ್ಯಾಂಕ್ ಡೇಟ್ ಪರ್ಟಿಕ್ಯುಲರ್ಸ್ JF ಕ್ಯಾಶ್ ಬ್ಯಾಂಕ್. ಇಷ್ಟು ನಮಗೆ ಡಬಲ್ ಎಂಟ್ರಿ ಹಾಕಬೇಕಾದ್ರೆ ನಮಗೆ ಫಾರ್ಮೆಟ್.
डेट रेसिप्ट LF कैश बैंक डेट पेमेंट्स JF कैश बैंक सेम एज इट इज डेबिट क्रेडिट इष्ट नमगे डबल कॉलम कैश बुक फॉर्मेट इन ट्रिपल कॉलम कैश बुक निम्हेल पेटी कैश बुक केल्तर पेटी कैश बुक ना निम्हे नेक्स्ट क्लास डिस्कशन ये इवेरू प्रॉब्लम्स ना कंप्लीट मेल ना पेटी कैश बुक ना पेटी कैश बुक फॉर्मेट जास्ती प्रॉब्लम कमी इदु फॉर्मेट कमी प्रॉब्लम्स स्वल्प लेंथी इरुत्ते अर्थ आयता फॉर्मेट्स मत्ते रेकॉर्डिंग ट्रांजैक्शन टू दू थियरी इष्टे सिंगल कॉलम कैश बुक अंद्रे एनु केळ्तारे डबल कॉलम कैश बुक केळ्तारे इल्ल सब्सिडरी बुक्स यावदु अंत केळ्तारे इल्ल टाइप्स आफ् कैश बुक्स यावदु अंत केळ्तारे टू मार्क्स गे